ನಿನ್ನೆ ರಾತ್ರಿಯಿಡಿ ಕೋವಿಡ್ ನಿಂದ ಸತ್ತವರ ಅಂತ್ಯ ಸಂಸ್ಕಾರ ನೆರವೇರಿದೆ ಯಲಹಂಕ ಮೇರಿ ಅಗ್ರಹಾರದ ಚಿತಾಕಾರದಲ್ಲಿ. 27 ಶವ ಬರ್ಣೆ. ಇವತ್ತು ಮುಂಜಾನೆ 4 ಗಂಟೆಯವರೆಗೂ ಕೂಡ ಶವಗಳ ಅಂತ್ಯ ಸಂಸ್ಕಾರ ನಡೆದಿದೆ. ರಾತ್ರಿಯಿಡಿ ಬೆಳಗ್ಗೆ 4 ಗಂಟೆಯವರೆಗೂ ಕೂಡ ಯಲಹಂಕ ಮೇರಿ ಅಗ್ರಹಾರದ ಚಿತಾಗಾರದಲ್ಲಿ ಶವ ಸಂಸ್ಕಾರ. ಯಲಹಂಕ ಚಿತಾಗಾರಕ್ಕೆ ಬೆಂಗಳೂರು ನಗರ, ಗ್ರಾಮಾಂತರ, ಚಿಕ್ಕಬಳ್ಳಾಪುರದ ಭಾಗಗಳಿಂದಲೂ ಕೂಡ ಮೃತ ಶರೀರಗಳು ಬರ್ತಾ ಇದೆ. ಚಿತಾಗಾರದ ಎದುರು ಸಾಲು ಸಾಲು ಆಂಬ್ಯುಲೆನ್ಸ್. ನಿನ್ನೆ ರಾತ್ರಿ ಇಡೀ ಅಂತ್ಯ ಸಂಸ್ಕಾರ ನೆರವೇರಿದೆ. ಬೆಳಿಗ್ಗೆ 4 ಗಂಟೆವರೆಗೂ ಕೂಡ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಅಲ್ಲಿ ಕ್ಯೂ ಇದೆ ನೋಡಿ. ಚಿತಾಗಾರದ ಎದುರು ಸಾಲು ಸಾಲು ಆಂಬ್ಯುಲೆನ್ಸ್. ಸಾವಿನ ಸರಣಿ ಮುಂದುವರೆದಿದೆ. ಮುಂಜಾನೆ 4 ಗಂಟೆಯವರೆಗೂ ಕೂಡ ಅಂತ್ಯ ಸಂಸ್ಕಾರ ನೆರವೇರಿದೆ. ಯಲಹಂಕ ಮೇಡಿ ಅಗ್ರಹಾರದ ಚಿತಾಗಾರದಲ್ಲಿ 27 ಮೃತ ಶರೀರಗಳ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು ನಿನ್ನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್. ಸಂಪರ್ಕದಲ್ಲಿದ್ದಾರೆ ನಂದೀಶ್. ರಾತ್ರಿ ಇಡೀ ಅಂತ್ಯ ಸಂಸ್ಕಾರ ನೆರವೇರುತ್ತಾ ಅಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಮೃತ ಶರೀರಗಳು ಒಂದಾದ ಮೇಲೊಂದು ಬರ್ತಾ ಇದೆಯಾ ಹೇಗೆ? ಪ್ರತಿಮಾ, ನಿನ್ನೆ ಒಂದೇ ದಿನ ಒಟ್ಟು 27 ಕೊರೋನಾದಿಂದ ಮೃತಪಟ್ಟ ಶವಗಳನ್ನ ಅಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಿರುವಂತದ್ದು. ಅಂದ್ರೆ ಯಲಹಂಕದ ಮೇಡಿ ಅಗ್ರಹಾರದಲ್ಲಿರ್ತಕ್ಕಂಥ ಚಿತಾಗಾರದಲ್ಲಿ ನಿನ್ನೆ ಇಡೀ ದಿನ ಅಂದ್ರೆ ಇಡೀ ರಾತ್ರಿವರೆಗೂ ಅಂದ್ರೆ ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ಅಂತ್ಯ ಸಂಸ್ಕಾರವನ್ನ ಮಾಡಿರುವಂತದ್ದು. ಒಟ್ಟು 27ರಲ್ಲಿ ಒಂದು ನಾನ್ ಕೋವಿಡ್ ನಿಂದ ಮೃತಪಟ್ಟಿದ್ರೆ ಉಳಿದ 26 ಕೊರೋನಾದಿಂದ ಮೃತಪಟ್ಟ ಶವಗಳನ್ನ ಬರ್ನ್ ಮಾಡಲಾಗಿದೆ. ಒಟ್ಟು 27 ಕೊರೋನಾದಿಂದ ಮೃತಪಟ್ಟವರನ್ನ ಅಂತ್ಯಕ್ರಿಯೆಯನ್ನ ಮಾಡಿರುವಂತದ್ದು. ಅಂದ್ರೆ ಬೆಂಗಳೂರು ನಗರದಾದ್ಯಂತ ಒಟ್ಟು 5 ಕಡೆಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನ ಬಿಬಿಎಂಪಿ ಮಾಡಿರುವಂತದ್ದು. ಅಂದ್ರೆ 24 ಗಂಟೆಗಳ ಕಾಲ ಕೆಲಸ ಮಾಡಿದ್ರು ಕೂಡ ಚಿತಾಗಾರದಲ್ಲಿ ಒಂದರಿಂದ ಒಂದು ಬರ್ತಾ ಇರುವಂತದ್ದು ಶವಗಳು. ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ನಿನ್ನೆ ಒಂದೇ ದಿನ ಒಟ್ಟು 81 ಸಾವು ಆಗಿರುವಂತದ್ದು ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ. ಅಂದ್ರೆ ಕಳೆದ 5-6 ದಿನಗಳಿಂದ ನಾವು ನೋಡೋದಾದ್ರೆ ಅಂಕಿ ಅಂಶಗಳನ್ನ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಹೀಗಾಗಿ ಇವತ್ತು ಕೂಡ ಅಂದ್ರೆ ಇವತ್ತು ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಏನಂತಂದ್ರೆ ಕೊರೋನಾ ಪ್ರಕರಣಗಳು ಕೂಡ ದಿನದ ದಿನಕ್ಕೆ 1000 ಗಟ್ಟಲೆಯಿಂದ ಇದ್ದು ಈಗ 20,000 ಗಡಿಯತ್ತ ಬಂದು ನಿಂತಿರುವಂತದ್ದು. ಹೀಗಾಗಿ ಶವಗಾರಗಳಲ್ಲೂ ಕೂಡ ಸಾಕಷ್ಟು ಒಂದು ರೀತಿ ರಣ ಭೀಕರತೆಯನ್ನ ದೃಶ್ಯಗಳನ್ನ ನೋಡುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ಯಾಕೆಂತಂದ್ರೆ ಈಗ ಕೊರೋನಾದಿಂದ ಮೃತಪಟ್ಟವರಂತಹ ಕುಟುಂಬಗಳ ಅಲ್ಲಿ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು ಸಾಕಷ್ಟು ಅವರು ಅಲ್ಲಿಗೆ ಬರ್ತಕ್ಕಂಥ ಜನರಿಗೂ ಕೂಡ ಅವೇರ್ನೆಸ್ ಕೊಡುವಂತದ್ದು. ಯಾಕೆಂತಂದ್ರೆ ಕೊರೋನಾ ಸಾಕಷ್ಟು ವೇಗವಾಗಿ ಹರಡ್ತಾ ಇದೆ, ಎಚ್ಚರಿಕೆಯಿಂದ ಇರಿ, ಜಾಗೃತೆಯಿಂದ ಇರಿ ಅನ್ನುವಂಥದ್ದು. ಹೀಗಾಗಿ ಶವಾಗಾರಗಳಲ್ಲಿ ಸಾಕಷ್ಟು ಸುಮಾರು 27 ಶವಗಳಿಗೂ ಕೂಡ ಬಂದಿದ್ರು ಕೂಡ ಇವತ್ತು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಬೆಳಗ್ಗೆ 4 ಗಂಟೆವರೆಗೂ ಕೂಡ ಇಡೀ ರಾತ್ರಿ ಶವಗಳನ್ನ ಬಂದ್ ಮಾಡಿದ್ರು ಕೂಡ ಆ ಒಂದು ಸಿಬ್ಬಂದಿಗಳಿಗೆ ಸಾಕಾಗ್ತಾ ಇಲ್ಲ. ಯಾಕಂತಂದ್ರೆ ಕೆಲಸದ ಒತ್ತಡ ಸಾಕಷ್ಟು ಇದೆ. ಅಂದ್ರೆ ದಿನದ 24 ಗಂಟೆಗಳ ಕಾಲ ಕೆಲಸವನ್ನ ಮಾಡಿದ್ರು ಕೂಡ ಸಿಬ್ಬಂದಿಗಳು ಸಾಕಾಗ್ತಾ ಇಲ್ಲ ಅನ್ನುವಂತ ಒಂದು ಅಸಮಾಧಾನ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಬಿಬಿಎಂಪಿ ಹೆಚ್ಚಿನ ಸಿಬ್ಬಂದಿಗಳನ್ನ ಶವಾಗಾರಗಳಲ್ಲಿ ನಿಯೋಜನೆ ಮಾಡಬೇಕು ಅನ್ನುವಂತ ಒಂದು ಅಳಲನ್ನ ಕೂಡ ಅವರು ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಇವತ್ತು ಬೆಳಗ್ಗೆ ಮತ್ತೆ ಈಗ ಅಂತ್ಯಕ್ರಿಯೆ ಪ್ರಾರಂಭ ಆಗಿದೆ. ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದ ಅಂದ್ರೆ ಈಗಾಗಲೇ ಸುಮಾರು 3ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ ಗಳು ಬಂದು ನಿಂತಿರುವಂತದ್ದು ಪ್ರತಿಮಾ. ಅಂದ್ರೆ ಎಲ್ಲವೂ ಕೂಡ ಈಗ ಕೆಲಸದ ಒತ್ತಡದಿಂದಾಗಿ ಸಿಬ್ಬಂದಿಗಳಿಗೂ ಬಹಳ ದೊಡ್ಡ ಹೊರೆಯಾಗುತ್ತೆ. ಹಾಗಾಗಿ ವ್ಯವಸ್ಥೆಗಳು ಆಗ್ತಾ ಇಲ್ವಾ? ಇರುವ ಸಿಬ್ಬಂದಿಗಳೇ ಎಲ್ಲ ಕೆಲಸವನ್ನ ಮಾಡ್ತಾ ಇರುವಂತದ್ದ? ಖಂಡಿತವಾಗ್ಲೂ ಪ್ರತಿಮಾ, ಯಾಕೆಂತಂದ್ರೆ ಈಗ ಸಿಬ್ಬಂದಿಗಳು ಕೂಡ ಕಡಿಮೆ ಇದ್ದಾರೆ. ಯಾಕೆಂತಂದ್ರೆ ಇಷ್ಟು ದಿನ ಇಷ್ಟರ ಮಟ್ಟಿಗೆ ಶವಗಳು ಬರ್ತಾ ಇರಲಿಲ್ಲ. ಯಾಕೆಂತಂದ್ರೆ ಈ ಕೊರೋನಾ ರಣ ಭೀಕರತೆಯನ್ನ ಸೃಷ್ಟಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರ ಒಂದು ಚಿತ್ರಣವನ್ನ ನೋಡ್ತಾ ಇದೀವಿ. ಯಾಕೆಂತಂದ್ರೆ ಪ್ರತಿನಿತ್ಯ ಸುಮಾರು 5 ಶವಾಗಾರಗಳಲ್ಲಿ ಏನಿದೆ ಅಲ್ಲಿ ಪ್ರತಿನಿತ್ಯ ದಿನದ 24 ಗಂಟೆಗಳ ಕಾಲ ಕೂಡ ಅಲ್ಲಿನ ಸಿಬ್ಬಂದಿಗಳು ಕೆಲಸ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ ಯಲಹಂಕದ ಮೇಡಿ ಅಗ್ರಹಾರದ ಚಿತಾಗಾರದಲ್ಲಿ ನಿನ್ನೆ ಇಡೀ ದಿನ ಅಂದ್ರೆ ಬೆಳಗ್ಗೆ ಪ್ರಾರಂಭ ಆಗಿದ್ದು ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ಈ ಒಂದು ಕೆಲಸ ಮುಂದುವರೆದಿರುವಂತದ್ದು. ಆ ಸಿಬ್ಬಂದಿಗಳು ಅದರಲ್ಲಿ ಶಿಫ್ಟ್ ವೈಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂತ ಅವರು ಹೇಳಿದ್ರು ಕೂಡ ಸಾಕಾಗ್ತಾ ಇಲ್ಲ ಅನ್ನುವಂಥದ್ದು. ಯಾಕೆಂತಂದ್ರೆ ಇರ್ತಕ್ಕಂಥ 4-5 ಸಿಬ್ಬಂದಿಗಳು ಕೆಲಸನ ಈ ಸಿಬ್ಬಂದಿಗಳ ಒಂದು ಕೆಲಸವನ್ನು ನಿರ್ವಹಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಒಂದು ಬಾಡಿಯನ್ನ ಬರ್ನ್ ಮಾಡೋದಕ್ಕೆ ಕನಿಷ್ಠ ಅಂದ್ರೂ 1 ಗಂಟೆಯಿಂದ 1.5 ಗಂಟೆ ಆದ್ರೂ ಹಿಡಿಯುತ್ತೆ ಅನ್ನುವಂಥದ್ದು. ಆದ್ರೆ ನಿನ್ನೆ ಒಂದೇ ದಿನ 27 ಶವಗಳು ಬಂದಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಯ ಇಟ್ಕೊಂಡಿದೆ. ಹೀಗಾಗಿ ನಿನ್ನೆ ಬೆಳಗ್ಗೆ ಪ್ರಾರಂಭ ಆದಂತದ್ದು ಇವತ್ತು ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ಮುಂದುವರೆದಿರುವಂತದ್ದು. ಹೀಗಾಗಿ ಸಾಕಷ್ಟು ಸಿಬ್ಬಂದಿಗಳ ಅವಶ್ಯಕತೆ ಇದೆ. ಹೀಗಾಗಿ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿ ಅನ್ನುವಂತ ಒಂದು ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ
ಪ್ರತಿಮಾ. ಥ್ಯಾಂಕ್ಸ್ ನಂದೀಶ್ ನಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.